Inchu minchu siri minchu, idu dali toru wa minchu. Ma? Ma? ಈಗ ಬಂದ? ಹ್ಮ್. ಸುಸ್ತಾಗಿದ್ಯಾ? ಹ್ಮ್. ಕಾಫಿ ಬೇಕಾ? ಪ್ಲೀಸ್ ಮಾ. ಥ್ಯಾಂಕ್ಸ್ ಮಾ. ಜಗದೀಶ್ ಬಂದಿದ್ರು. ಹೌದಾ? ಯಾವಾಗ? ಸುಮಾರು 5 ಗಂಟೆ ಹೊತ್ತಿಗೆ. ಓ. ಜಗದೀಶ್ ತುಂಬಾ ಒಳ್ಳೆ ಹುಡುಗ. ಅವರ ಮನೆಯವರು ಅಷ್ಟೇ. ಅಂತವರಿಗೆ ನಿಮ್ಮ ಅಣ್ಣ ರಾಜೀವ ಅನ್ಯಾಯ ಮಾಡಿಬಿಟ್ಟ. ಅಂತವರ ಜೊತೆ ನಮ್ಮ ಸಂಬಂಧ ಬೆಳೆಸಿದ್ದು ನಮ್ಮ ಪುಣ್ಯ. ಆದರೆ ರಾಜೀವ್ನಿಂದ ನಾವು ಅವ್ರಿಗೆ ಮುಖ ತೋರಿಸದಿರೋಗಾಗೋಯ್ತು. ಅಮ್ಮ ಪ್ಲೀಸ್. ಹೋಗ್ಲಿ ಬಿಡು. ರಮ್ಯಾ, ನೀನು ನನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ಯಾ? ನಾನಾ? ನಾನಿನಿಂದ ಏನು ಮುಚ್ಚಿಟ್ಟಿಲ್ವಲ್ಲ. ಜಗದೀಶ್ ಜೊತೆ ನಿನ್ನ ಮದುವೆ ಫಿಕ್ಸ್ ಮಾಡಿದಾಗ ನನ್ನ ಕೊಲೀಗ್ನ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಸುಳ್ಳು ಯಾಕೆ ಹೇಳಿದೆ? ಇದೇನಮ್ಮ ಇವತ್ತು ಇದ್ದಕ್ಕಿದ್ದಾಗ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದೀಯಾ? ನೀನು ಸುಳ್ಳು ಹೇಳಿದ್ದೆ ಅಲ್ವಾ? ಅಮ್ಮ ನಂಗೆ ತಲೆ ನೋವ್ತಾ ಇದೆ, ನಾನು ರೆಸ್ಟ್ ತಗೋತೀನಿ. ರಮ್ಯಾ, ನನ್ನ ಮಾತು ಅವಾಯ್ಡ್ ಮಾಡಬೇಡ. ನನ್ನ ಮಾತು ಉತ್ತರ ಕೊಡು. ಹೌದು, ನಾನು ಸುಳ್ಳು ಹೇಳಿದೆ. ಜಗದೀಶು ಸರಯುನ ಇಷ್ಟಪಡ್ತಾ ಇದ್ರು. ಬಾಂಬೆಗೆ ಬಂದು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು ಈ ಮದುವೆನ ಅವಾಯ್ಡ್ ಮಾಡು ಅಂತ. ಅದಕ್ಕೆ ಸುಳ್ಳು ಹೇಳಿದೆ. ನೀನೇನು ಸುಳ್ಳು ಹೇಳಿ ಜಗದೀಶ್ ಸರಯುನ ಮದುವೆ ಆಗೋ ಹಾಗೆ ಮಾಡಿದೆ? ಆದರೆ ನಿನ್ನ ಜೀವನದ ಬಗ್ಗೆ ಏನು ನಿರ್ಧಾರ ಮಾಡಿದ್ಯಾ? ಅಂದರೆ ನೀನು ಒಂದು ಒಳ್ಳೆ ಹುಡುಗನ ಮದುವೆಯಾಗಿ ಸೆಟ್ಲ್ ಆದರೆ ನಾನು ನೆಮ್ಮದಿಯಿಂದ ಪ್ರಾಣ ಬಿಡ್ಬೋದು. ಅಮ್ಮ ಪ್ಲೀಸ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಹೀಗೆಲ್ಲ ಹೇಳಿ ನೀನು ತಪ್ಪಿಸ್ಕೋಬೋದು ಅನ್ಕೋಬೇಡ. ಜಗದೀಶು ನಿನಗೊಂದು ಒಳ್ಳೆ ಪ್ರಪೋಸಲ್ ತಂದಿದ್ದಾರೆ. ಹುಡುಗ ಚೆನ್ನಾಗಿದ್ದಾನಲ್ವಾ? ಹ್ಞೂ. ಸರಿಯಾಗಿ ನೋಡು ರಮ್ಯಾ, ಹುಡುಗ ದೀಪಕ್ ಅಂತ, ಜಗದೀಶನ್ ಕಾಲೇಜ್ ಮೇಟ್ ಅಂತೆ. ಅವ್ರ ತಂದೆಯದು ಟಿ ವಿ ಚಾನೆಲ್ ಇದೆಯಂತೆ. ಅವನು ಅಮೆರಿಕಾದಲ್ಲಿ ಮಾಸ್ ಕಮ್ಯುನಿಕೇಷನ್ಸ್ ಮಾಡಿಕೊಂಡು ಅವ್ರ ತಂದೆಯವರು ಟಿ ವಿ ಚಾನೆಲ್ ನೋಡ್ಕೋತಾ ಇದ್ದಾನಂತೆ. ಇಬ್ಬರು ಒಂದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಒಂದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರೋರನ್ನ ಮದುವೆ ಆದರೆ ಒಬ್ಬರು ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ. ಈ ಹುಡುಗ ಎಲ್ಲ ರೀತಿಯಲ್ಲೂ ನಿಂಗೆ ಸರಿಯಾದ ಜೋಡಿ ಅನಿಸುತ್ತೆ. ರಮ್ಯಾ, ನಿನ್ನ ಅಭಿಪ್ರಾಯ ಏನು? ನನಗಂತೂ ಹುಡುಗ ತುಂಬ ಇಷ್ಟ ಆಗಿದ್ದಾನೆ. ನೀನು ಹ್ಞೂ ಅಂದರೆ ಮದುವೆ ಮಾತನ್ನ ಮುಂದುವರಿಸ್ಬೋದು. ಏನು ಹೇಳ್ತೀಯ? ಅಮ್ಮ, ಈಗ ನಾನು ನನ್ನ ಕರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಮದುವೆ ಆದಮೇಲೆ ನಿನ್ನ ಕೆರಿಯರ್ ಹಾಳಾಗುತ್ತೆ ಅಂತ ಯಾರು ಹೇಳಿದ್ದು?
ಇನ್ಫ್ಯಾಕ್ಟ್ ಹೆಲ್ಪ್ ಆಗುತ್ತೆ. ಅಮ್ಮ ನಂಗೆ ಸ್ವಲ್ಪ ಟೈಮ್ ಬೇಕು. ನಮ್ಮ ಚಾನೆಲ್ ಅವರು ನನಗೊಂದು ಪ್ರಾಜೆಕ್ಟ್ ಅಸೈನ್ ಮಾಡಿದ್ದಾರೆ. ಈಗ ನಾನು ಪೂರ್ತಿ ಅಟೆನ್ಷನ್ ಅದಕ್ಕೆ ಕೊಡಬೇಕು. ಈ ಪ್ರಾಜೆಕ್ಟ್ ಮುಗಿದ ಮೇಲೆ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ಆದರೆ ರಮ್ಯಾ ಹುಡುಗ ಪ್ಲೀಸ್ ಬಲವಂತ ಮಾಡಬೇಡ. ನಾ ಹೇಳಿದ್ನಲ್ಲ ಈ ಪ್ರಾಜೆಕ್ಟ್ ಮುಗಿದ ಮೇಲೆ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ. ಸರಿ, ಆದರೆ ನಾನು ಜಗದೀಶ್ಗೆ ಏನು ಹೇಳಲಿ? ನೀನೇನು ಯೋಚನೆ ಮಾಡಬೇಡ, ನಾನೇ ಜಗದೀಶ್ ಅವ್ರ ಹತ್ರ ಮಾತಾಡ್ತೀನಿ. ರೀ ಕಾಫಿ. ಅಮ್ಮ ಬೆಳಿಗ್ಗೆ ನೀವು ದೇವಸ್ಥಾನಕ್ಕೆ ಹೋಗಿದ್ದಾಗ ಎದುರುಗಡೆ ಮನೆ ಶ್ರೀದೇವಿ ಆಂಟಿ ತಂಗಿ ಬಂದಿದ್ರು ಅವ್ರ ಮಗಳು ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ. ಕಾರ್ಡಲ್ಲಿ ಇಟ್ಟಿದ್ದೀನಿ. ಕೂತ್ಕೋ, ನಾನು ತಗೋತೀನಿ ಕಾಫಿ. ತಗೋ. ಒಬ್ಬಳನೇ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ರಕ್ಷಣೆ, ಬೆಳಿಗ್ಗೆ ಎಲ್ಲ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ. ನಾನು ಎಲ್ಲಿಗೂ ಹೋಗ್ತಾ ಇಲ್ಲ. ಸರಿಯೋ, ದಿನೇ ದಿನೇ ಇವ್ರಿಗೆ ವಯಸ್ಸಾಗ್ತಿದೆ ಅಂತ ಈಗ ಗೊತ್ತಾಗ್ತಾ ಇದೆ. ಮೊನ್ನೆ ಎಲ್ಲ ಪೇಪರ್ನಲ್ಲಿರೋ ಅಕ್ಷರ ಕಾಣಿಸಲ್ಲ ಅಂತ ಹೇಳ್ತಾ ಇದ್ರು, ಈಗ ಕಿವಿನೂ ಕೈ ಕೊಡ್ತಾ ಇದೆ. ದಕ್ಷಾಯಿಣಿ, ನಾನು ತಾತ ಆಗ್ತಾ ಇದ್ದೀನಲ್ಲ ಅಲ್ವಾ ಅಮ್ಮ? ಸರಿಯೋ ಅಲ್ಲೇ. ಯಾಕೆ ಸ್ವಲ್ಪ ಟೆನ್ಸ್ ಆಗಿದೆಯಾ ಜಗದೀಶ? ಆ ದಿನೇಶ ಅವನ ಬಗ್ಗೆನೇ ಯೋಚಿಸ್ತಿದ್ದೆ. ಓ, ದಿನೇಶ ಅವನ ಬಗ್ಗೆ ಏನಾದ್ರು ಗೊತ್ತಾಯ್ತಾನ? ಏನೂ ಗೊತ್ತಾಗಿಲ್ಲ. ಆ ದಿನೇಶ ಸಿಗೋವರೆಗೂ ಏನೂ ಗೊತ್ತಾಗೋದು ಇಲ್ಲ. ಎಲ್ಲಿ ಬಚ್ಚಿಟ್ಕೊಂಡಿದ್ದಾನ? ಎಲ್ಲಿ ಹೋಗ್ತಾನೆ ಜಗದೀಶ ನೋಡೋ? ಇನ್ಸ್ಪೆಕ್ಟ್ರು ಅವನ ಬಗ್ಗೆ ಈಗಾಗಲೇ ಎಲ್ಲ ಕಡೆನೂ ಇನ್ಫಾರ್ಮ್ ಮಾಡಿರ್ತಾರೆ. ಅವ್ನು ಸಿಕ್ಕಾಕೊಳ್ಳೇಬೇಕು. ಆದರೂ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಲ್ವ ಡ್ಯಾಡ್? ದಟ್ ಇಸ್ ಟ್ರೂ. ಓ ಜಯಕುಮಾರ, ಅವಳಿಗೆ ಏನಯ್ಯ? ಜಯಕುಮಾರ, ಹೇಗಿದ್ದೆ? ಚೆನ್ನಾಗಿದ್ದೀನಿ ಸರ್. ಮತ್ತೆ ಎಷ್ಟು ದಿನ ಆಯಿತು ಮನೆ ಹತ್ರ ಬಂದು? ಆಫೀಸಲ್ಲಿ ಬಿಸಿ ಆಗಿಬಿಟ್ಟಿದ್ದೆ ಬಾವ. ಸ್ವರೂಪ ಇಲ್ಲೇ ರೇಡಿಯೋ ಸ್ಟೇಷನ್ಗೆ ಹೋಗಿದ್ದಾಳೆ, ಇನ್ನೊಂದು ಅರ್ಧ ಗಂಟೆಲಿ ಬಂದ್ಬಿಡ್ತಾಳೆ. ನಿನ್ನ ಬಿಸ್ನೆಸ್ ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ನೆಕ್ಸ್ಟ್ ಮಂತು ನನ್ನ ಫ್ಯಾಕ್ಟ್ರಿ ಎಕ್ಸ್ಪೆನ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗುಡ್, ವೆರಿ ಗುಡ್. ಇದೆಲ್ಲ ನಮ್ಮ ಭಾವ ಹಾಕ್ಕೊಟ್ಟಿರೋ ದಾರಿ. ನಾನು ಆ ದಾರಿಲಿ ಸಾಕ್ತಾ ಇದ್ದೀನಿ ಅಷ್ಟೇ. ಬರೀ ದಾರಿ ಮಾತ್ರ ಇದ್ರೆ ಸಾಲದು, ನಡೆಯೋ ಮನಸ್ಸು ಸಾಮರ್ಥ್ಯನೂ ಇರಬೇಕು. ನಿನ್ನ ಯಶಸ್ಸಲ್ಲಿ ನಿನ್ನ ಶ್ರಮನೂ ಇದೆ. ಕೂತ್ಕೋಪ್ಪ. ಪರವಾಗಿಲ್ಲಮ್ಮ. ಸದ್ಯ ಇವತ್ತಾದರೂ ಬಿಡು ಮಾಡಿಕೊಂಡು ನಮ್ಮ ಮನೆಗೆ ಬಂದಿಲ್ಲ ನೀನು. ಸರಿಯೋ, ತಗೊಳೆ. ನಿನಗಿಷ್ಟ ಅಂತ ಕೇಸರಿ ಬಾತ್ ಮಾಡ್ಕೊಂಬಂದಿದ್ದೀನಿ. ಥ್ಯಾಂಕ್ಸ್ ಕಣೋ. ಏನು ಸ್ಪೆಷಲ್ಲು ಸರ್? ಅಯ್ಯೋ, ಮನೇಲಿ ಇಲ್ಲದೆ ಇರೋದು ಮನೇಲೆಲ್ಲ ತುಂಬ ಕಾಡ್ತಾ ಇದೆ. ಅಮ್ಮ ನೆನಪಾಗುತ್ತೆ. ಹೇ ಸರು, ಯಾಕೆ ಹಾಗೆ ನೋಡ್ತಾ ಇದೀಯಾ? ತಿನ್ನೋಡೆ. ಚೆನ್ನಾಗಿದೆ ಕಣೋ. ಜಗದೀಶ್, ಸಾರಿ ಕಣ ಮಾಡಿದ್ದು. ಅವಳೆಲ್ಲ ಮಾಡ್ತಾಳೆ, ನಾನು ಮಾಡಿದ್ದು. ಹೌದಾ? ಪರವಾಗಿಲ್ವೇ, ಇದನ್ನೆಲ್ಲ ಯಾವಾಗಲೂ ಕಲಿತೆ. ಅವಶ್ಯಕತೆ ಎಲ್ಲಾನು ಕಲಿಸುತ್ತೆ. ಕೇಸರಿ ಬಾತ್ ಮಾಡೋದನ್ನ ಕಲ್ತ್ಕೊಳ್ಳೋ ಅವಶ್ಯಕತೆ ಏನಿತ್ತು ರೇಕುಮಾರ? ಕೇಸರಿ ಬಾತ್ ಮಾಡೋ ಅವಶ್ಯಕತೆ ಅಲ್ಲ ಬಾವಾ, ಅಡುಗೆ ಮಾಡೋ ಅವಶ್ಯಕತೆ.
ನೀನು ಯಾಕೋ ಮನೆಯಲ್ಲಿ ಅಡುಗೆ ಮಾಡ್ತೀಯಾ? ಸಾರಿಕಾ ಅಡುಗೆ ಮಾಡಲ್ವಾ? ಅವಳು ಮನೆಯಲ್ಲಿ ಫ್ರೀ ಆಗಿರೋದೇ ಅಪರೂಪ. ಇನ್ನು ಅಡುಗೆ ಎಲ್ಲಿಂದ ಮಾಡ್ತಾಳೆ? ಯಾವಾಗ ನೋಡಿದ್ರು ಆ ಪ್ರೋಗ್ರಾಮು ಈ ಪ್ರೋಗ್ರಾಮು ಅಂತ ಓಡಾಡ್ತಾನೆ ಇರ್ತಾಳೆ. ಎಲ್ಲ ಚಾನೆಲ್ಗಳಲ್ಲೂ ಬರೋ ಸಿಂಗಿಂಗ್ ಕಾಂಪಿಟೇಷನ್ಗಳಲ್ಲೂ ಹಾಡ್ತಾನೆ ಇರ್ತಾಳೆ. ಅದು ಸರಿ, ಅವಳು ಯಾಕೋ ಜೊತೆನಲ್ಲಿ ಕರ್ಕೊಂಡು ಬರಲಿಲ್ಲ ನೀನು? ಅದೇ ಕಣೆ, ಅದು ಯಾವುದೋ ಸಿಂಗಿಂಗ್ ಕಾಂಪಿಟೇಷನ್ ಶೂಟಿಂಗ್ ಅಂತೆ. ನೀನು ಹೋಗಿರೋ, ನಾನು ಆಮೇಲೆ ಬರ್ತೀನಿ ಅಂದ್ಲು, ನಾನು ಬಂದೆ. ಎಕ್ಸ್ಕ್ಯೂಸ್ ಮೀ ಸರ್. ಹಲೋ, ಹಾಂ ಹೇಳಿ ದಾಮೋದರ್. ಅದು ಅದು ನಾನು ಚೆನ್ನೈಯಲ್ಲಿದ್ದೀನಿ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅಂತ ಬಂದಿದ್ದೆ. ಬರೋದು ಇನ್ನೊಂದು ವಾರ ಆಗುತ್ತೆ. ಬಂದಮೇಲೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಓಕೆ 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 ಓಕೆ. ಬಾಯ್ 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 ಬಾಯ್. ಯಾಕೋ ಜಯಕುಮಾರ ಸುಳ್ಳು ಹೇಳ್ದೆ ಚೆನ್ನೈನಲ್ಲಿದ್ದೀನಿ ಅಂತ? ಅವನು ಯಾವನೋ ಒಬ್ಬ ಕಾಂಟ್ರಾಕ್ಟರ್ ಕಣೆ, ಯಾವಾಗಲೂ ಫೋನ್ ಮಾಡಿ ಸುಮ್ಮನೆ ತಲೆ ತಿಂತಾ ಇರ್ತಾನೆ, ಅದಕ್ಕೆ ಊರಲ್ಲಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟೆ. ನೀ ಸುಳ್ಳು ಹೇಳ್ತಿದ್ಯಾ ಅಂತ ಅವ್ರಿಗೆ ಗೊತ್ತಾಗತ್ತಲ್ವಪ್ಪ? ಅವ್ರಿಗೆ ಹೇಗೆ ಗೊತ್ತಾಗತ್ತಮ್ಮ? ಅವ್ರಿಗೆ ನಾವೇನು ಕಾಣಿಸ್ತೀವ ಮೊಬೈಲ್ನಲ್ಲಿ? ಮೊಬೈಲ್ ಫೋನ್ನಲ್ಲಿ ನಾವು ಹೇಳಿದ್ದೇ ಸತ್ಯ. ನಾವು ಚೆನ್ನೈನಲ್ಲಿದ್ದೀವಿ ಅಂದರೂ ನಂಬಬೇಕು, ಚಾಮುಂಡಿ ಬೆಟ್ಟದಲ್ಲಿದ್ದೀವಿ ಅಂದರೂ ನಂಬಬೇಕು. ಹಲೋ ಜಯಕುಮಾರ, ಚೆನ್ನೈನಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟಿಯಲ್ಲ, ಜೀವನದಲ್ಲಿ ಯಾವತ್ತಾದರೂ ಚೆನ್ನೈನ ನೋಡಿದ್ಯಾ? ಇಲ್ಲ. ಆದರೆ ಚೆನ್ನೈನಲ್ಲಿ ಇದ್ದೀವಿ ಅಂತ ಹೇಳೋಕೇನಂತೆ? ಬಿಸ್ನೆಸ್ನಲ್ಲಿ ಇಂಥವೆಲ್ಲ ಮಾಡಬೇಕಾಗತ್ತೆ. ಅಲ್ವಾ ಸರ್? ಪಾಸಿಬಲಿ. ಜಯಕುಮಾರ, ಬಿಸ್ನೆಸ್ ಅಂದರೆ ಬರೀ ಸುಳ್ಳು ತಟವಟ ಅಷ್ಟೇ ಅಂತ ತಿಳ್ಕೊಬೇಡ ಅಲ್ವಾ ಜಗದೀಶ್? ಹಾಂ, ನೀವೆಲ್ಲ ಮಾತಾಡ್ತೀರಿ, ಒಂದು 5 ನಿಮಿಷ ಬಂದೆ. ಹಲೋ ಇನ್ಸ್ಪೆಕ್ಟರ್. ಓ ಹಲೋ ಜಗದೀಶ್, ಬನ್ನಿ ಕೂತ್ಕೊಳ್ಳಿ. ಯಾವಾಗ ಬಂದ್ರಿ? ಈಗ ಸ್ವಲ್ಪ ಹೊತ್ತಾಯಿತು. ಯಾವುದೋ ಆಳವಾದ ಯೋಚನೆ ಮುಳುಗಿದ್ರಿ ಅನ್ಸುತ್ತೆ. ಇನ್ನೇನು ಯೋಚನೆ ಇರುತ್ತೆ ಜಗದೀಶ್, ಕೇಸ್ ವಿಷಯನೇ ಯೋಚನೆ ಮಾಡ್ತಾ ಇದ್ದೆ. ಆ ದಿನೇಶ್ ಒಬ್ಬ ಸಿಕ್ಕದೆ ಎಲ್ಲ ಹಾಳಾಗೋಯ್ತ್ರಿ. ಎಲ್ಲ ಕೈಯಲ್ಲೇ ಇದೆ, ಆದರೆ ಗ್ರಿಪ್ ಸಿಕ್ಕದೆ ಒದ್ದಾಡ್ತಿದ್ದೀನಿ. ಅಂಥ ಒಂದು ಗ್ರಿಪ್ ಸಿಗೋ ಚಾನ್ಸಸ್ಸು ನನಗೆ ಕಾಣಿಸ್ತಾ ಇದೆ ಇನ್ಸ್ಪೆಕ್ಟರ್. ದಿನೇಶನ್ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಗೊತ್ತಾಯ್ತಾ? ದಿನೇಶನ್ ವಿಚಾರ ಅಲ್ಲ. ಮತ್ತೆ ಹೇಳ್ತೀನಿ. ಈಗ ಕಾತ್ಯಾಯಿನಿ ಕೊಲೆಯಾಗಿರೋದು ನವೆಂಬರ್ 16 ಆವತ್ತು ಬೆಳಿಗ್ಗೆ 8:30 ಕಾತ್ಯಾಯಿನಿನ ಪೂನಾ ಏರ್ಪೋರ್ಟ್ನಲ್ಲಿ ನೋಡಿದ್ದೀನಿ ಅಂತ ರಶ್ಮಿ ಹೇಳ್ತಾರೆ. ಕಾತ್ಯಾಯಿನಿ ನಾನು ರಾಜೀವ್ ಜೊತೆ ಬಂದಿದ್ದೀನಿ ಅಂತ ರಶ್ಮಿ ಹತ್ರ ಹೇಳಿದಾಳೆ ಅಂತ ರಶ್ಮಿ ಹೇಳ್ತಾರೆ.
ಕಾತ್ಯಾಯಿನಿ ಕೊಲೆ ಆಗಿರೋದು ಪೂನಾದಿಂದ 15 ಕಿಲೋಮೀಟರ್ ದೂರದಲ್ಲಿರೋ ಸೈತಾನ್ ಘಾಟ್ನಲ್ಲಿ. ಈಗ 8:30ಕ್ಕೆ ರಾಜೀವ್ ಪೂನಾ ಏರ್ಪೋರ್ಟ್ನಲ್ಲಿ ಇದ್ನಾ ಇಲ್ವಾ ಅಂತ ಪ್ರೂವ್ ಆದ್ರೆ ಆಯ್ತಲ್ಲ, ರಾಜೀವೇ ನಿಜವಾದ ಅಪರಾಧಿ ಅಂತ ಸುಲಭವಾಗಿ ಗೊತ್ತಾಗುತ್ತೆ. ಚೆನ್ನಾಗಿ ಹೇಳಿದ್ರಿ ಜಗದೀಶ್. ಪೂನಾ ಏರ್ಪೋರ್ಟ್ನಲ್ಲಿ ಕಾತ್ಯಾಯಿನಿನ ನೋಡಿದವರೊಬ್ಬರಿದ್ದರು, ಈಗ ಅವರು ಕೊಲೆ ಆದರು. ಇಷ್ಟೆಲ್ಲ ಗೊತ್ತಿದ್ದು ರಾಜೀವ್ ಶರ್ಮಾ ಪೂನಾ ಏರ್ಪೋರ್ಟ್ನಲ್ಲಿ ಇದ್ದೇ ಇದ್ದ ಅಂತ ಪ್ರೂವ್ ಮಾಡೋದಕ್ಕೆ ಯಾವ ಸಾಕ್ಷಿನೂ ಸಿಕ್ಕದೆ ಒದ್ದಾಡ್ತಿದ್ದೀನಿ ರೀ. ಆ ಘಟನೆ ನಡೆದಿರೋ ಸೈತಾನ್ ಘಾಟ್ಗೆ ಹೋಗಿ ವಿಚಾರಿಸೋಣ ಅಂತ ನಿಮಗೇನಾದರೂ ಮನಸ್ಸಲ್ಲಿದ್ದರೆ ಬನ್ನಿ, ಹೋಗೋಣ. ಕಣಿವೆ ಪ್ರದೇಶ, ನಿರ್ಜನ್ವತ್ ಕಾಡು, ಹೋಗೋಣ. ಇಲ್ಲ ಇನ್ಸ್ಪೆಕ್ಟರ್, ಅಲ್ಲಿ ತನಕ ಹೋಗೋ ಅವಶ್ಯಕತೆನೇ ಇಲ್ಲ. ಇಲ್ಲಿಂದನೇ 16 ಬೆಳಿಗ್ಗೆ ರಾಜೀವ್ ಎಲ್ಲಿದ್ದ ಅಂತ ತಿಳ್ಕೋಬೋದು. ಅದು ಹೇಗೆ ಸಾಧ್ಯ ಜಗದೀಶ್? ಸಾಧ್ಯ ಇನ್ಸ್ಪೆಕ್ಟರ್, ಅಂತ ಒಂದು ಸಾಕ್ಷಿ ಇದೆ ನನ್ನ ಹತ್ರ, ಖಚಿತವಾದ ಮಾಹಿತಿ ಸಿಗುತ್ತೆ ಅದರಿಂದ. ಹೌದಾ? ಹ್ಞೂ. ಇಷ್ಟು ದಿನ ನನಗೆ ಇದು ಯಾಕೆ ಹೊಳಿಲಿಲ್ಲ ಅಂತ ಗೊತ್ತಾಗ್ತಿಲ್ಲ ನೋಡಿ. ಅದೇನು ಅಂತ ಹೇಳಿ ಜಗದೀಶ್. ಹೇಳ್ತೀನಿ. ಕಾತ್ಯಾಯಿನಿ ರಾಜೀವ್ ವೈಷ್ಣವಗಿರಿಗೆ ಹೋಗೋಕ್ಕೆ ಮುಂಚೆ ಕಾತ್ಯಾಯಿನಿ ನಮ್ಮ ಕಂಪ್ನಿ ಚೇರ್ಪರ್ಸನ್ ಆಗಿದ್ಲು. ಕಂಪ್ನಿ ಎಲ್ಲ ವ್ಯವಹಾರನೂ ನೋಡ್ಕೋತಿದ್ಲು. ಕಾತ್ಯಾಯಿನಿ ಕೊಲೆ ಆದ ದಿನ ಬೆಳಿಗ್ಗೆ 9 ಗಂಟೆಗೆ ಯಾವುದೋ ಫೈಲ್ ವಿಚಾರವಾಗಿ ನಾನು ಕಾತ್ಯಾಯಿನಿಗೆ ಫೋನ್ ಮಾಡಿದೆ. ಕಾತ್ಯಾಯಿನಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಆಮೇಲೆ ನಾನು ರಾಜೀವ್ ಮೊಬೈಲ್ಗೆ ಫೋನ್ ಮಾಡಿದೆ. ರಾಜೀವ್ ಫೋನ್ ರಿಸೀವ್ ಮಾಡಿದೆ. ಫೈಲ್ ಬಗ್ಗೆ ಅವನೇ ಹೇಳ್ದೆ. ಕಾತ್ಯಾಯಿನಿ ಎಲ್ಲಿ ಅಂತ ಕೇಳಿದ್ದಕ್ಕೆ ನಾನೀಗ ಟ್ರೆಕ್ಕಿಂಗ್ನಲ್ಲಿದ್ದೀನಿ, ಕಾತ್ಯಾಯಿನಿ ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ ಅಂತ ಅಂದ. ಮತ್ತು ಅದೇ ಹಳೆ ಕತೆ ಅಲ್ವಾ ಜಗದೀಶ್? ಆದರೆ ಇನ್ಸ್ಪೆಕ್ಟರ್, ರಾಜೀವ್ ಸುಳ್ಳು ಹೇಳಿದಾನೆ ಅಂತ ಈ ಫೋನ್ ಕಾಲ್ ಮೂಲಕ ಪ್ರೂವ್ ಮಾಡ್ಬೋದಲ್ವಾ? ಎಸ್ ಜಗದೀಶ್, ಚಾನ್ಸಸ್ ಆರ್ ದೇರ್. ನಿನ್ನೆ ನಮ್ಮ ಜೈಕುಮಾರ ಯಾರ ಜೊತೆ ನಾವು ಮನೇಲಿತ್ಕೊಂಡು ಚೆನ್ನೈನಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ದೆ. ಆಗ ನನಗೆ ಈ ವಿಚಾರ ಫ್ಲ್ಯಾಶ್ ಆಯಿತು. ಎಸ್ ಜಗದೀಶ್. ಜಗದೀಶ್, ನೀವು ಅವತ್ತು ರಾಜೀವ್ ಶರ್ಮಂಗೆ ಫೋನ್ ಮಾಡಿದ್ರಲ್ಲ, ಅದೇ ನಂಬರ್ನೇ ರಾಜೀವ್ ಅವರು ಇನ್ನೂ ಇಟ್ಕೊಂಡಿದ್ದಾರಾ? ಹೌದು ಸರ್, ರಾಜೀವ್ ನಂಬರ್ ಚೇಂಜ್ ಮಾಡಿಲ್ಲ 100%. ಹಾಗಾದರೆ ಇದು ಪಕ್ಕಾ ಪ್ರೂಫ್ ಜಗದೀಶ್. 16 ರಾಜೀವ್ ಯಾವ ಟವರಿಂದ ಫೋನ್ ರಿಸೀವ್ ಮಾಡಿಕೊಂಡಿದ್ರು ಅಂತ ಈಸಿಯಾಗಿ ಕಂಡುಹಿಡಿಬೋದು. ಆ್ಯಂಡ್ ರಾಜೀವ್ ಶರ್ಮಾ ಅವರು ಅವತ್ತು ವೈಷ್ಣವಗಿರಿನಲ್ಲಿ ಇರಲಿಲ್ಲ ಅಂತಷ್ಟೇ ಅಲ್ಲ, ಬೇರೆ ಎಲ್ಲಿದ್ದರು ಅಂತ ಕೂಡ ಕಂಡುಹಿಡಿಬೋದು ನಾವು. ವೆರಿ ಗುಡ್ ಜಗದೀಶ್, ವೆರಿ ಗುಡ್. ನೀವು ಹೇಳಿದ್ದು ನನ್ನ ಇನ್ವೆಸ್ಟಿಗೇಷನ್ಗೆ ಒಂದು ಟರ್ನಿಂಗ್ ಪಾಯಿಂಟ್. ಎಸ್, ಇದರಲ್ಲಿ ರಾಜೀವ್ ಶರ್ಮಾ ಅವರ ಫೋನ್ ನಂಬರ್ ಬರ್ಕೊಡಿ. ಹಾಗೆ ನೀವು ಫೋನ್ ಮಾಡಿದ ಡೇಟು ಮತ್ತು ಟೈಮು ಎಲ್ಲ ಡೀಟೇಲಾಗಿ ಬರ್ಕೊಡಿ. ಜಗದೀಶ್, ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀನಿ, ರಿಪೋರ್ಟ್ ಬಂದ ತಕ್ಷಣ ನಿಮ್ಗೆ ತಿಳಿಸ್ತೀನಿ ನಾನು. ನನಗೇನೋ ಈ ಪ್ರೂಫು ನಮ್ಮ ಇನ್ವೆಸ್ಟಿಗೇಷನ್ನ ಕೊನೆಗಟ್ಟ ಅನಿಸುತ್ತೆ. ರಾಜೀವ್ ಸಿಕ್ಕಾಕೊಳ್ಳೇಬೇಕು. ಅಷ್ಟಾದರೆ ಸಾಕು ಇನ್ಸ್ಪೆಕ್ಟರ್. ಎಸ್. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ, ಇದು ದಾರಿ ತೋರು.